ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಟಿ20 ಸರಣಿ ಇಷ್ಟು ರೋಚಕತೆಯಿಂದ ಕೂಡಿರುತ್ತದೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಭಾರತ ಮತ್ತು ಬಾಂಗ್ಲಾದೇಶ ವಿರುದ್ಧದ ಟಿ20 ಸರಣಿ ಒನ್ ಸೈಡೆಡ್ ಆಗಲಿದೆ. ಭಾರತ ಸುಲಭವಾಗಿ ಬಾಂಗ್ಲಾದೇಶದ ಎದುರಿನ ಟಿ20 ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ಅನೇಕರು ಭಾವಿಸಿದ್ದರು. ಇನ್ನು ಬಿಸಿಸಿಐನ ಆಯ್ಕೆ ಸಮಿತಿ ಕೂಡ ಹೀಗೆ ಭಾವಿಸುತ್ತೇನೋ. ಹಾಗಾಗಿ ತಂಡದಲ್ಲಿದ್ದಂತ ಸ್ಟಾರ್ ಆಟಗಾರರಿಗೆ ರೆಸ್ಟ್ ಅನ್ನು ನೀಡಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಆದರೆ ಮೊದಲ ಟಿ20 ಪಂದ್ಯದಲ್ಲಿಯೇ ಆಯ್ಕೆಗಾರರ ಆಲೋಚನೆ ಉಲ್ಟಾಗಿತ್ತು. ಮೊದಲ ಟಿ20 ಪಂದ್ಯದಲ್ಲಿ ಬಾಂಗ್ಲಾದೇಶ ಭಾರತದ ವಿರುದ್ಧ 7 ವಿಕೆಟ್ಗಳ ಅಂತರದ ಭರ್ಜರಿ ಜಯವನ್ನು ಸಾಧಿಸಿದೆ. ಇನ್ನು ಎರಡನೇ ಟಿ20 ಪಂದ್ಯದಲ್ಲಿ ಏನಾದರೂ ಬಾಂಗ್ಲಾದೇಶ ಗೆದ್ದುಕೊಂಡು ಬಿಟ್ಟರೆ ಬಾಂಗ್ಲಾದೇಶ ಟಿ20 ಸರಣಿಯನ್ನ ವಶಪಡಿಸಿಕೊಳ್ಳಲಿದೆ. ಇದು ಬಾಂಗ್ಲಾದೇಶದ ಪಾಲಿಗೆ ಭಾರತದಲ್ಲಿ ಗೆದ್ದಂತ ಮೊದಲ ಸರಣಿಯಾಗಲಿದೆ. ಹಾಗಾಗಿ ಈ ಸರಣಿಯ ಜಯ ಬಾಂಗ್ಲಾದೇಶಕ್ಕೆ ಒಂದು ಐತಿಹಾಸಿಕ ಸರಣಿಯ ವಿಜಯ ಆಗಲಿದೆ. ಹಾಗೇನೆ ಭಾರತವೇನಾದರೂ ಈ ಸರಣಿಯನ್ನ ಸೋತು ಬಿಟ್ಟರೆ ಒಂದು ರೀತಿಯಾಗಿ ಭಾರತಕ್ಕೆ ಐತಿಹಾಸಿಕ ಸೋಲಾಗಲಿದೆ. ಹಿಸ್ಟ್ರಿಯಲ್ಲಿ ಬಾಂಗ್ಲಾದೇಶ ಬಂದು ಟಿ20 ಸರಣಿಯನ್ನ ಗೆದ್ದುಕೊಂಡು ಹೋಯಿತು ಅಂತ ಮಾತ್ರ ಇರುತ್ತದೆ. ತಂಡದಲ್ಲಿ ಯಾರು ಆಡಿದರು ಯಾರು ಆಡಲಿಲ್ಲ ಎಂಬುದು ಉಲ್ಲೇಖವಾಗುವುದಿಲ್ಲ. ಹಾಗಾಗಿ ಇಂದು ನಡೆಯಲಿರುವಂತಹ ಎರಡನೇ ಟಿ20 ಪಂದ್ಯ ನಿಜಕ್ಕೂ ಕೂಡ ತಂಡದಲ್ಲಿರುವಂತಹ ಹೊಸ ಆಟಗಾರರಿಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಮೊದಲ ಟಿ20 ಪಂದ್ಯದಲ್ಲಿ ಅವಕಾಶ ವಂಚಿತರಾಗಿದ್ದಂತಹ ಮನೀಶ್ ಪಾಂಡೆಗೆ ಎರಡನೇ ಟಿ20 ಪಂದ್ಯದಲ್ಲಿ ಆಡಲು ಅವಕಾಶ ಸಿಗುತ್ತದೆಯೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕು. ಹಾಗೆಯೇ ಕಳಪೆ ಫಾರ್ಮ್ನಿಂದ ಬಳಲುತ್ತಿರುವಂತಹ KL ರಾಹುಲ್ಗೆ ಮತ್ತೊಂದು ಅವಕಾಶವನ್ನ ತಂಡದ ಮ್ಯಾನೇಜ್ಮೆಂಟ್ ನೀಡುತ್ತದೆಯೋ ಇಲ್ಲವೋ ಎಂಬುದನ್ನು ಕೂಡ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಭಾರತ ಬಾಂಗ್ಲಾದೇಶ ವಿರುದ್ಧದ ಟಿ20 ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೇನೆ KL ರಾಹುಲ್ಗೆ ಎರಡನೇ ಟಿ20 ಪಂದ್ಯದಲ್ಲಿ ತಾನು ಕೊಡಬೇಕಾ ಅಥವಾ ಬೇಡವಾ ಎಂಬ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡಿ. ಥ್ಯಾಂಕ್ ಯು.